ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪ್ರಾರ್ಥನೆಯ ಒಂದು ವಿಶೇಷ ಸೌಭಾಗ್ಯ ರೆಫ್ರೆನ್ಸ್ ಪುಟ ಫೈವ್ ಟೂ ಒನ್ ಪುಟದ ಸಂಖ್ಯೆ ಅರವತ್ತ್ಮೂರು ಅರವತ್ತ ನಾಲ್ಕು ಇಂದಿನ ಪಾಠದಲ್ಲಿ ಒಡೆಯನು ಧರ್ಮ ಕೊಡುವುದರ ಸೂಕ್ತವಾದ ಮತ್ತು ಸೂಕ್ತವಲ್ಲದ ವಿಧಾನಗಳ ವಿಷಯವಾಗಿ ಹೇಳಿರುವನು ಆತನು ವಿಷಯವನ್ನು ಮುಂದುವರಿಸಿ ಸೂಕ್ತವಾದ ಮತ್ತು ಸೂಕ್ತವಲ್ಲದ ಪ್ರಾರ್ಥನೆಗಳ ವಿಷಯವಾಗಿ ವಿವರಿಸಿ ಹೇಳಿ ಕಡೆಯಲ್ಲಿ ಸೂಕ್ತವಾದ ಮತ್ತು ಸೂಕ್ತವಲ್ಲದ ಉಪವಾಸಗಳ ಬಗ್ಗೆಯೂ ಹೇಳಿರುವನು ಇವೆಲ್ಲವುಗಳಲ್ಲಿ ಆತನು ಕಪಟ ನಾಟಕೀಯತೆಗಳನ್ನು ಬಹಿರಂಗವಾಗಿ ಖಂಡಿಸಿದ್ದಾನೆ ಆತನ ಹಿಂಬಾಲಕರು ಪರಲೋಕದಲ್ಲಿರುವ ತಂದೆಯನ್ನು ಮೆಚ್ಚಿಸುವ ಹಾಗೂ ಆತನ ಮನ್ನಣೆಯನ್ನು ಪಡೆಯುವುದರಲ್ಲಿ ಏಕಮಾತ್ರ ಕಾರ್ಯಪ್ರವೃತ್ತರಾಗಿರಬೇಕು ಕೆಲವು ಸಮಯಗಳು ಮತ್ತು ಸ್ಥಳಗಳು ಇರಬಹುದು ಅದರಲ್ಲಿ ಇತರರ ಮುಂದೆ ಧರ್ಮ ಕೊಡುವುದು ಪೂರ್ಣವಾಗಿ ಸಮಂಜಸವಾಗಿರುವುದು ಇಲ್ಲವೇ ಇತರರ ಎದುರಿನಲ್ಲಿ ಪ್ರಾರ್ಥಿಸುವುದು ಸಂಪೂರ್ಣವಾಗಿ ಸರಿಯ ಸರಿಯಾದದ್ದಾಗಿರುವುದು ಮತ್ತು ಇತರರ ಗಮನಕ್ಕೆ ಬಂದು ನಿಂದೆಗೊಳಗಾಗದಂತೆ ಉಪವಾಸ ಮಾಡುವುದು ಯುಕ್ತವಾಗಿರುವುದು ಶ್ರೇಷ್ಠ ಬೋಧಕನು ನಿರೂಪಿಸಿ ಹೇಳಿರುವ ಸಂಗತಿ ಎಂದರೆ ನಾವು ಕಾರ್ಯಪ್ರವೃತ್ತರಾಗಲು ಹಿಂದಿರುವ ಉದ್ದೇಶಗಳು ನಾವೇನಾದರೂ ಸ್ವಾರ್ಥದ ಉದ್ದೇಶದಿಂದ ಕಾರ್ಯಪ್ರವೃತ್ತರಾಗಿದ್ದಲ್ಲಿ ನಾವೇನಾದರೂ ತೋರಿಕೆ ಮತ್ತು ಹೊಗಳಿಕೆಗಳು ಇಲ್ಲವೇ ಲೌಕಿಕ ಗಳಿಕೆಗಳನ್ನು ಬಯಸುತ್ತಿರುವುದಲ್ಲಿ ಈ ಕಾರ್ಯವಿಧಾನವು ದೇವರಿಂದ ಮನ್ನಣೆಯಾಗಲಿ ಅಥವಾ ಆಶೀರ್ವಾದವನ್ನಾಗಲಿ ತರಲು ಸಾಧ್ಯವಾಗದು ನಿರ್ಮಲ ಚಿತ್ತರು ಅಂದರೆ ಹೃದಯವುಳ್ಳವರು ಧನ್ಯರು ನಾವು ಮಾಡುವ ಸತ್ಕಾರ್ಯ ಇಲ್ಲವೇ ಪ್ರಾರ್ಥನೆ ಅಥವಾ ಉಪವಾಸವು ಜನರಿಂದ ಕಾಣುವಂತಾಗಬಹುದು ಆದರೆ ನಾವು ಮಾಡುವ ಧರ್ಮ ಕಾರ್ಯಗಳು ನಮ್ಮ ಪ್ರಾರ್ಥನೆಗಳು ಮತ್ತು ಉಪವಾಸಗಳು ಜನರು ನೋಡುವುದಕ್ಕಾಗಿರಬಾರದು ಇಂಥವರ ವಿಷಯವಾಗಿ ಕರ್ತನು ಹೇಳಿರುವುದು ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಹೇಳುತ್ತೇನೆ ಇದಕ್ಕಿಂತಲೂ ಹೆಚ್ಚಿನದು ಅವರಿಗೆ ದೊರೆಯಲಾರದು ತಾವು ಬಯಸಿದ್ದ ಪ್ರಚಾರವನ್ನು ಅವರು ಹೊಂದಿರುವರು ಪ್ರಾರ್ಥನೆಯ ಸೌಭಾಗ್ಯ ಪ್ರಾರ್ಥನೆಯು ಒಂದು ಸೌಭಾಗ್ಯ ಯೇಸುವು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡಲು ಅಪ್ಪಣೆ ಮಾಡಲಿಲ್ಲ ಇಲ್ಲವೇ ಅವರು ಕೇಳಿಕೊಳ್ಳುವವರಿಗೂ ಅವರಿಗೆ ಒಂದು ಪ್ರಾರ್ಥಿಸುವ ವಿಧಾನವನ್ನು ಸಹ ನೀಡಿರಲಿಲ್ಲ ಪ್ರಾರ್ಥನೆಯು ಉಚ್ಚರಿಸಿದ ಇಲ್ಲವೇ ಉಚ್ಚಾರ ಮಾಡುವ ಹೃದಯದ ಪ್ರಾಮಾಣಿಕವಾದ ಬಯಕೆಯಾಗಿರುವುದು ಕರ್ತನ ಜನರು ಪರಲೋಕದ ಕೃಪಾಸನದ ಬಳಿಗೆ ಬಂದು ಸೌಭಾಗ್ಯವನ್ನು ಮನವರಿಕೆ ಮಾಡಿಕೊಳ್ಳುವ ಮೊದಲು ತಮಗೆ ದೇವರ ಕೃಪಾ ಸಹಾಯವು ಅವಶ್ಯವಿರುವುದೆಂದು ಅವರಿಗೆ ಅನ್ನಿಸಬೇಕು ಜೀವನದಲ್ಲಿ ಬರುವ ಕಷ್ಟ ಪರಿಶೋಧನೆಗಳು ದುಃಖ ಶೋಧನೆಗಳು ದೇವರ ಮಕ್ಕಳನ್ನು ಪ್ರಾರ್ಥನೆ ಮಾಡಲು ಒತ್ತಾಯಿಸುತ್ತವೆ ಅವರು ದೇವರ ಕೃಪಾಸನದ ಬಳಿಗೆ ತಮ್ಮ ದುಃಖದ ಸಮಯದಲ್ಲಿ ಬರುವುದು ಮಾತ್ರವಲ್ಲದೆ ತಮ್ಮ ಸಂತೋಷದ ಸಮಯದಲ್ಲೂ ಕೃತಜ್ಞತೆಯನ್ನು ಅರ್ಪಿಸಿ ಕೊಂಡಾಡಿ ಆರಾಧಿಸಿ ಗೌರವಿಸಲು ಆಶಿಸುವುದು ಅವರಲ್ಲಿರುವ ಉತ್ತಮವಾದ ಉನ್ನತವಾದ ಒಂದು ಕ್ರಿಸ್ತಿಯ ಬೆಳವಣಿಗೆಗೆ ಗುರುತಾಗಿರುವುದು ಲೋಕವು ಹೇಗೆ ಪ್ರಾರ್ಥಿಸಬೇಕೆಂದು ನಮ್ಮ ಕರ್ತನು ಹೇಳಿರಲಿಲ್ಲ ಆದರೆ ಕೇವಲ ತನ್ನ ಶಿಷ್ಯರಿಗೆ ನೀವು ಪ್ರಾರ್ಥನೆ ಮಾಡುವಾಗ ಹೀಗೆ ಮಾಡತಕ್ಕದು ಎಂದು ಉಪದೇಶಿಸಿದ್ದನು ವಾಸ್ತವ ವಾಸ್ತವದಲ್ಲಿ ಅನ್ಯಜನಗಳು ಅಂದರೆ ಸಾಧಾರಣವಾಗಿ ಲೋಕದಲ್ಲಿರುವ ಮಾನವರೆಲ್ಲರೂ ಕೃಪಾಸನದ ಬಳಿಗೆ ಪ್ರವೇಶಿಸುವ ಅಧಿಕಾರ ಹೊಂದಿರುವುದಿಲ್ಲ ಕೇವಲ ದೇವರೊಡನೆ ಒಡಂಬಡಕೆಯ ಸಂಬಂಧದಲ್ಲಿ ಬಂದವರು ಯಹುದ್ಯರು ಹಾಗೂ ಕ್ರೈಸ್ತರು ತಮ್ಮ ವಿಜ್ಞಾಪನೆಗಳು ಆತನಿಂದ ಅಂಗೀಕಾರವಾಗುವುದೆಂದು ದೇವರಿಂದ ಭರವಸವನ್ನು ಯಾವಾಗಲೂ ಹೊಂದಿರುವರು ಇದು ಕೆಲವರಿಗೆ ಆಶ್ಚರ್ಯವನ್ನುಂಟು ಮಾಡಬಹುದು ಅದೇನೆಂದರೆ ಪ್ರತಿಯೊಬ್ಬನನ್ನು ಪ್ರಾರ್ಥಿಸುವುದಕ್ಕೆ ಪ್ರೋತ್ಸಾಹಿಸುವ ಮತ್ತು ಬುದ್ಧಿ ಹೇಳಿ ಒತ್ತಾಯಿಸುವ ಪದ್ಧತಿಯು ಸರ್ವೇ ಸಾಮಾನ್ಯ ಹೀಗಿರಲಾಗಿ ಈ ಪದ್ಧತಿಯ ಪರಿಸ್ಥಿತಿಯ ಕಡೆಗೆ ಶೀಘ್ರವಾಗಿ ದೃಷ್ಟಿ ಹಾಯಿಸಿದಾಗ ಈ ಸಂಗತಿಯ ಹಿಂದೆ ಇರುವ ಒಂದು ನಿಗದಿತವಾದ ತತ್ವವು ಕಾಣಬರುತ್ತದೆ ಅದನ್ನು ಗಮನಿಸೋಣ ಆದಾಮನ ಸಂತತಿಯಾದ ಲೋಕದ ಜನರು ಸಾಧಾರಣವಾಗಿ ದುಷ್ಟ ಕಾರ್ಯಗಳ ಮೂಲಕವಾಗಿ ದೇವರಿಂದ ದೂರ ಮಾಡಲ್ಪಟ್ಟವರಾಗಿದ್ದಾರೆ ಆದಾಮನು ದೇವರೊಡನೆ ಮಾಡಿಕೊಂಡ ಒಂದು ಒಡಂಬಡಿಕೆಯಲ್ಲಿದ್ದನು ಅದರ ಅನುಸಾರ ಅವನು ದೇವರ ಮಗನಿಗಿರುವ ಸವಲತ್ತುಗಳನ್ನು ಅನುಭವಿಸುವಂತಾಗಿತ್ತು ಇದರಲ್ಲಿ ಅನ್ಯೂನ್ಯತೆ ಪಾಲುಗಾರಿಕೆ ಪ್ರಾರ್ಥನೆ ನಿತ್ಯ ಜೀವ ಹೊಂದುವಷ್ಟರ ಮಟ್ಟಿನ ದೈವಿಕ ಮೇಲ್ವಿಚಾರಣೆ ಮತ್ತು ಪರಿಪಾಲನೆಗಳು ಒಳಗೊಂಡಿದ್ದವು ಆದರೆ ಆದಮನ ಆದಾಮನ ವಿಧೇಯತೆಯು ಆ ಒಡಂಬಡಿಕೆಯನ್ನು ಭಂಗಪಡಿಸಿ ಅದರಲ್ಲಿನ ಸಂಬಂಧ ಸವಲತ್ತುಗಳನ್ನು ರದ್ದುಗೊಳಿಸಿತ್ತು ಪ್ರಾರ್ಥನೆಯ ಸೌಭಾಗ್ಯವನ್ನು ಈಗ ಪಡೆದಿರುವವರು ಯಾರೆಂದರೆ ಅವರು ಕೇವಲ ದೇವರೊಡನೆ ಒಡಂಬಡಿಕೆಯ ಸಂಬಂಧಕ್ಕೆ ಮತ್ತೆ ಅಂಗೀಕರಿಸಲ್ಪಟ್ಟವರು ಮಾತ್ರ ಶಾರೀರಿಕ ಸಂಬಂಧದಲ್ಲಿ ಬಂದ ಇಸ್ರಾ ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯ ಮೂಲಕ ಹೀಗೆಯೇ ಅಂಗೀಕರಿಸಲ್ಪಟ್ಟಿದ್ದರು ಹೀಗಾಗಿ ಎರಸಲೇಮಿನಲ್ಲಿರುವ ದೇವಾಲಯವು ಪ್ರಾರ್ಥನಾ ಆಲಯವೆಂದು ಕರೆಯಲಾಗಿತ್ತು ಅದು ವಿಶೇಷವಾಗಿ ಯಹುದ್ಯರ ಜನಾಂಗದವರಿಗೋಸ್ಕರವಾಗಿತ್ತು ಆದರೆ ಎಲ್ಲ ಜನಾಂಗದವರು ಯಹುದ್ಯ ಮತ ಅವಲಂಬಿಗಳಾಗುವ ಸೌಭಾಗ್ಯವನ್ನು ಪಡೆದವರಾಗಿದ್ದರು ಮತ್ತು ಹೀಗೆ ಅವರು ಯಹುದ್ಯರಿಗಿರುವ ಎಲ್ಲ ಸವಲತ್ತುಗಳನ್ನು ಹೊಂದಿದ್ದರು ಹಾಗೂ ಅದರಲ್ಲಿ ಪ್ರಾರ್ಥಿಸುವ ಸೌಭಾಗ್ಯವೂ ಸೇರಿತ್ತು